ಬಿಜೆಪಿ ರಾಜಕೀಯ ಸುದ್ದಿ ಬರೆದರೆ ಅದು ವಿಧಿಲಿಖಿತ. ಇನ್ನು ಮುಂದೆ ಸತೀಶ್ ಜಾರಕಿಹೊಳಿಯೇ ಕರ್ನಾಟಕದ ಸಾಹುಕಾರ್, ಮುಂದಿನ ಮುಖ್ಯಮಂತ್ರಿ ಪರಿಶಿಷ್ಟ ಮುಖಂಡ ಸತೀಶ್ ಜಾರಕಿಹೊಳಿ. ಪರಮಾಪ್ತನಿಗೆ ಪಟ್ಟ ಬಿಟ್ಟುಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯ. ದಸರಾ ಬಳಿಕ ಶತಾಯ ಗತಾಯ ಷಡ್ಯಂತ್ರ ಮಾಡಿ ಕುರ್ಚಿ ಕಿತ್ಕೋತಾರೆ. ಗವರ್ನರ್ ಅನುಮತಿ, ಕೋರ್ಟ್ ಆರ್ಡರ್ ಬೆನ್ನಲ್ಲೇ ಇಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದಸರಾ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಅಂತಹ ಸಂದರ್ಭ ಬಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದು ರಾಜೀನಾಮೆಯನ್ನ ಕೊಡ್ಲೇಬೇಕಾಗತ್ತೆ. ರಾಜೀನಾಮೆ ಕೊಟ್ಟು ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ. ಹೈಕಮಾಂಡ್ಗೆ ಈಗಾಗಲೇ ಎರಡು ಕಂಡೀಷನ್ಗಳನ್ನ ಕೂಡ ಹಾಕಿದ್ದಾರೆ ಸಿದ್ದರಾಮಯ್ಯ. ರಾಜೀನಾಮೆ ಕೊಟ್ಟ ತಕ್ಷಣ ಗದ್ದಲ ಗೊಂದಲ ಯಾವುದು ಇಲ್ಲದೆ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡಬೇಕು, ಅವರೇ ಸಿಎಂ ಆಗಬೇಕು. ಸಿದ್ದು ಪುತ್ರ ಯತೀಂದ್ರ ಹೊಸ ಕ್ಯಾಬಿನೆಟ್ ನಲ್ಲಿ ಪಿಡಬ್ಲ್ಯೂಡಿ ಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕಂಡೀಷನ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಪಿಕೊಂಡಿದೆ. ಎಲ್ಲವೂ ಓಕೆ ಆಗ್ತಿದ್ದಂತೆಯೇ ಲೀಡರ್ಸ್ ಗಳನ್ನ ಭೇಟಿ ಆಗ್ತಿದ್ದಾರೆ ಸಾಹುಕಾರ್, ಪರಮೇಶ್ವರ್, ಖರ್ಗೆ, ಮಹದೇವಪ್ಪ, ವಿಜಯೇಂದ್ರ, ಡಿಕೆ ಸುರೇಶ್ ಅವರನ್ನ ಕಳೆದ 15 ದಿನಗಳಿಂದಲೂ ಕೂಡ ಭೇಟಿ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಜಾರ್ಜ್ ಸೇರಿದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯಗೆ ಪರಮಾಪ್ತರಲ್ಲಿ ಪರಮಾಪ್ತ ಅಂದ್ರೆ ಸತೀಶ್ ಜಾರಕಿಹೊಳಿಯೇ ಟಾಪ್ ಲೀಡರ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪರಿಶಿಷ್ಟರಿಗೆ ಅಧಿಕಾರ ಕೊಟ್ಟಂತ ಹೆಗ್ಗಳಿಕೆ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಬಿಜೆಪಿ ರಾಜಕೀಯ ಸುದ್ದಿ ಬರೆದ್ರೆ ಅದು ವಿಧಿಲಿಖಿತ, ಯಾವುದೇ ಕಾರಣಕ್ಕೂ ಅದು ಸುಳ್ಳಾಗೋ ಚಾನ್ಸ್ ಇಲ್ಲ. ಇನ್ನು ಮುಂದೆ ಸತೀಶ್ ಜಾರಕಿಹೊಳಿಯೇ ಕರ್ನಾಟಕದ ಸಾಹುಕಾರ್ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಪರಿಶಿಷ್ಟ ಮುಖಂಡ ಸತೀಶ್ ಜಾರಕಿಹೊಳಿ ಅವರೇ. ಪರಮಾಪ್ತನಿಗೆ ಪಟ್ಟವನ್ನ ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ. ದಸರಾ ಬಳಿಕ ಶತಾಯ ಗತಾಯ ಷಡ್ಯಂತ್ರ ಮಾಡಿ ಕುರ್ಚಿ ಕಿತ್ಕೋತಾರೆ. ಗವರ್ನರ್ ಅನುಮತಿ, ಕೋರ್ಟ್ ಆರ್ಡರ್ ಬೆನ್ನಲ್ಲೇ ಇಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ದಸರಾ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಬಂಧನ ಆಗುವಂತಹ ಸಾಧ್ಯತೆ ಕೂಡ ಇದೆ.